ನನ್ನ ಹೆಸರು ಸೌರವಿ. ಮಲೆನಾಡಿನ ಒಂದು ಪುಟ್ಟ ಹಳ್ಳಿ ನನ್ನೂರು. ಇವತ್ತು ನಿಮಗೆಲ್ಲ ನನ್ನ ಕತೆ ಹೇಳೋಕೆ ಬಂದಿದ್ದೀನಿ. ಇದು ನಿಮ್ಮ ಕತೆನೂ ಆಗಿರ್ಬೋದು. ಇರಲಿ, ಈಗ ಕತೆ ಆರಂಭ ಮಾಡೋಣ. ಈಗ ತಾನೇ ಪ್ರೈಮರಿ ಸ್ಕೂಲ್ ಮುಗಿಸಿ ಹೈಸ್ಕೂಲ್ ಮೆಟ್ಲೇರೋಕೆ ಉತ್ಸಾಹದಲ್ಲಿ ಹೊರಟೋ ಹುಡುಗಿ ನಾನು. ಇಷ್ಟು ದಿನ ಶಾಲೆ, ಮನೆ, ಆಟ, ಪಾಠ ಅಂತ ಇದ್ದವಳಿಗೆ ಈಗ ಹೈಸ್ಕೂಲ್ ನೀನು ಸಣ್ಣ ಮಕ್ಕಳ ಥರ ಆಡಬೇಡ, ಗಂಭೀರವಾಗಿರು ಅನ್ನೋ ಅಮ್ಮನ ಬುದ್ಧಿ ಮಾತು. ಶಾಲೆ ಬಿಟ್ಟು ಸೀದಾ ಮನೆಗೆ ಬರಬೇಕು, ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ ಅನ್ನುವ ಅಪ್ಪನ ತಾಕೀತು. ಹೈಸ್ಕೂಲ್ ಅಂದರೆ ಅಲ್ಲಿ ಸ್ಟ್ರಿಕ್ಟ್. ಆ ಟೀಚರ್ ಹಾಗೆ ಬುಕ್ಸ್ ಎಷ್ಟಿರತ್ತೆ ಗೊತ್ತಾ? ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ತಾರೆ, 10ನೇ ತರಗತಿಯಲ್ಲಿ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅದು ಇದು ಅಂತ ಹೆದರಿಸೋ ಹಾಕಿ ಹೇಳೋ ಪಕ್ಕದ ಮನೆ ಅಕ್ಕ ಅಣ್ಣಂದರು. ಆದರೂ ಏನೋ ಒಂಥರ ಕುತೂಹಲ, ಭಯ, ಖುಷಿಯಿಂದ ಅಪ್ಪ ಅಮ್ಮಂಗೆಲ್ಲ ನಮಸ್ಕಾರ ಮಾಡಿ ಸ್ಕೂಲಿಗೆ ಹೊರಟೆ. ಮೊದಲನೇ ದಿನ ಎಲ್ಲರೂ ತಮ್ಮ ಹೆಸರು, ಊರು ಹೀಗೆ ಪರಿಚಯ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಕ್ಲಾಸ್ ಟೀಚರ್ ಬಂದು ಅಟೆಂಡೆನ್ಸ್ ತಗೊಂಡು ಎಲ್ಲರನ್ನ ಪರಿಚಯ ಮಾಡ್ಕೊಂಡು ಹೋದರು. ಮೊದಲನೇ ದಿನ ಆಗಿದ್ದರಿಂದ ಬರೀ ಮಾತುಕತೆ, ಆಟ ಇಷ್ಟರಲ್ಲೇ ಕಳೀತು. ಹೀಗೆ ದಿನ ಕಳೀತಾ ಇತ್ತು. ಶಾಲೆಯಲ್ಲಿ ಪಾಠ ಕೇಳೋದು, ಮನೆಗೆ ಬಂದಮೇಲೆ ಮನೆ ಕೆಲಸ, ಆಮೇಲೆ ಆಟ, ಊಟ, ನಿದ್ದೆ, ಮತ್ತೆ ಮರುದಿನ ಶಾಲೆಗೆ ಹೋಗೋದು. ದಿನ ಇದೇ ಕತೆ ಆಗಿತ್ತು. ಮೊದಲನೇ ಪರಿಚಯದಲ್ಲಿ ಹಾಯ್ ಬಾಯ್ ಫ್ರೆಂಡ್ಸ್ ಆಗಿದ್ದವರು ಈಗ ಹತ್ತಿರದವರಾಗಿದ್ದಾರೆ. ಆಟದಲ್ಲಿ, ಪಾಠದಲ್ಲಿ ಎಲ್ಲದಕ್ಕೂ ಸ್ನೇಹಿತರು ಸಿಕ್ಕಿದ್ದಾರೆ. ಅದರಲ್ಲಿ ನನಗೆ ಆತ್ಮೀಯ ಸ್ನೇಹಿತ ಅಂದರೆ ಧೀರಜ್. ಅವನು ಇಡೀ ಶಾಲೆಗೆ ರ್ಯಾಂಕ್ ಸ್ಟೂಡೆಂಟ್. ಅಷ್ಟೇ ಅಲ್ಲ, ಸಂಗೀತ, ಸಾಹಿತ್ಯ, ನಾಟಕ, ವಾಲಿಬಾಲ್, ಕಬಡ್ಡಿ, ಖೋಖೋ ಹೀಗೆ ಎಲ್ಲದರಲ್ಲೂ ಸೈ ಎನಿಸ್ಕೊಳ್ಳೋ ಹುಡುಗ. ನನಗೂ ಅವೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಒಳ್ಳೆಯ ಸ್ನೇಹಿತರಾದ್ವಿ. ಯಾವುದೇ ಸ್ಪರ್ಧೆ ಇರಲಿ, ಅದರಲ್ಲಿ ನಮ್ಮಿಬ್ಬರು ಹೆಸರು ಇದ್ದೇ ಇರ್ತಿತ್ತು. ಇಬ್ಬರು ನಾನು ಹೆಚ್ಚು ನೀನು ಹೆಚ್ಚು ಅಂತ ಜಿದ್ದಿಗೆ ಬಿದ್ದವ್ರ ಹಾಗೆ ಎಲ್ಲದಕ್ಕೂ ಭಾಗವಹಿಸ್ತಿದ್ವಿ. ಶಾಲೆಯ ಪಾಠ, ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದ್ರ ಬಗ್ಗೆನೂ ದಿನ ಮಾತಾಡ್ತಿದ್ವಿ. ಆದರೆ ಇದೇ ನಮ್ಮ ಸ್ನೇಹಕ್ಕೊಂದಿನ ಮುಳ್ಳಿನ ಬೇಲಿ ಆಗತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಹೀಗೆ ಒಂದಿನ ಶಾಲೆಗೆ ಹೋದಾಗ ಬೆಳಗ್ಗೆ ಧೀರಜ್ ನನ್ನ ಹತ್ರ ಬಂದು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ನನ್ನ ದೂರ ಕರೆದ. ನಾನು ಏನೋ ಕಾಂಪಿಟೇಷನ್ ಅದು ಇದು ಏನೋ ಇರಬೇಕಂತ ಹೋದೆ. ಆದರೆ ಅವನು ಹೇಳಿದ ವಿಷಯನೇ ಬೇರೆ ಆಗಿತ್ತು. ನನ್ನ ಅವನ ಬಗ್ಗೆ ಇಡೀ ಶಾಲೆ ಬೇರೆ ರೀತಿಯೇ ಮಾತಾಡ್ತಿತ್ತು. ನಾನು ಅವನು ಲವ್ವರ್ಸ್ ಅಂತ ಅಂದ್ಕೊಂಡಿದ್ರು, ಅದನ್ನೇ ಎಲ್ಲ ಕಡೆ ಹಬ್ಬಿಸಿದ್ರು. ನನಗದನ್ನು ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕಂತಲೇ ಗೊತ್ತಾಗಿಲ್ಲ. ಏನು ಮಾತಾಡಿದೆ, ಸುಮ್ಮನೆ ನಿಂತುಬಿಟ್ಟೆ. ಅದನ್ನು ನೋಡಿ ಅವನೇ ಮಾತು ಮುಂದುವರಿಸಿ, ನೋಡು ಸೌರವಿ, ಹೀಗೆ ಆದರೆ ನಮ್ಮ ಬಗ್ಗೆ ಇನ್ನೂ ಕೆಟ್ಟದಾಗಿ ಹಬ್ಬಿಸಿ ಅವ್ರು ನಗ್ತಾರೆ. ಅದಕ್ಕೆ ನಾವು ಆಸ್ಪದ ಮಾಡಿಕೊಡ್ಬಾರ್ದು ಅಂದರೆ ಇವತ್ತಿಂದ ನಾವು ಮಾತಾಡಬಾರ್ದು. ಇವತ್ತಿಂದ ನಾನು ಯಾರೋ ನೀನು ಯಾರೋ ಅಂತ ಹೇಳಿ ನನ್ನಿಂದ ದೂರ ಆಗ್ಬಿಟ್ಟ. ಅವತ್ತಿಂದ ನಾವಿಬ್ರು ಎಲ್ಲೇ ಸಿಕ್ಕಿದ್ರೂ ಇಬ್ಬರೂ ಮಾತಾಡ್ತಾ ಇರಲಿಲ್ಲ. ಯಾರ್ಯಾರ್ದೋ ಮಾತಿಂದ ಒಂದು ಒಳ್ಳೆ ಸ್ನೇಹ ಹಾಳಾಗೋಯ್ತು. ಒಂದು ವಿಷಯ ನನಗೆ ಈಗಲೂ ಅರ್ಥ ಆಗದೆ ಇರೋದೇನೆಂದರೆ, ಯಾಕೆ ಪ್ರಪಂಚ ಒಂದು ಗಂಡು ಹೆಣ್ಣು ಮಾತಾಡಿದರೆ ಪ್ರೀತಿ ಪ್ರೇಮ ಅನ್ನೋ ಹಣೆಪಟ್ಟಿ ಕಟ್ಬಿಡತ್ತೆ ಅಂತ. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಾತಿನ ಚಪ್ಪಲಕ್ಕೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ.